ಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ನೀಡಲಾಗಿತ್ತು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ವಿ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಭಾಳ ಹಗುರವಾಗಿ ತುತ್ಕೊಂಡಿದ್ರು ನಮ್ಮನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಬದಲಾಗಿ ಏನು ಹೇಳಿದರು ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ಏನು ತಮ್ಮ ಧರ್ಮಪತ್ನಿ ಹೆಸರಿಗೆ ಬಂದಿದೆ ಅದು ಯಾವುದೂ ಕೂಡ ಅಕ್ರಮ ಆಗಿಲ್ಲ ನಾನು ಯಾಕೆ ನಿವೇಶನಗಳನ್ನು ವಾಪಸ್ ಕೊಡಬೇಕು ಹಿಂದಿರುಗಿಸ್ಬೇಕು ಆಯಿತು ಹಿಂದಿರುಗಿಸ್ಬೇಕಾದ್ರೆ ನನಗೆ ಅರವತ್ತೆರಡು ಕೋಟಿ ಪರಿಹಾರ ಕೊಡಲಿ ಯಾರು ಕೊಡಬೇಕು ಪರಿಹಾರ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನೀವೇ ಸರ್ಕಾರ ನೀವೇ ಮುಖ್ಯಮಂತ್ರಿಗಳು ಈ ರೀತಿ ಮುಖ್ಯಮಂತ್ರಿಗಳು ವರ್ತಿಸಿದರು ಆದರೆ ಇವತ್ತು ಜ್ಞಾನೋದಯ ಆಗಿದೆ ಮುಖ್ಯಮಂತ್ರಿಗಳಿಗೆ ತನ್ನ ಕುಟುಂಬ ಇವತ್ತು ಹದಿನಾಲ್ಕು ನಿವೇಶನಗಳೇನು ಅಕ್ರಮವಾಗಿ ಬಂದಿದೆ ಬಿ ಜೆ ಪಿರ ಆರೋಪ ಮಾಡ್ತಾಯಿದ್ರು ಅದು ಸತ್ಯ ಅನ್ನೋದನ್ನು ರುಜುವಾತಾಗ್ತಾ ಇರೋ ಆಗ ಆಗಿದೆ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿದ್ದರು ಹದಿನಾಲ್ಕು ನಿವೇಶನಗಳ ಹಿಂದಿರುಗಿಸ್ತೇನೆ ಅಂತೇಳಿ ಪತ್ರನೂ ಕೂಡ ಬರೆದಿದ್ರು ಈಗಾಗಲೇ ಹೈಕೋರ್ಟು ಆದೇಶ ಮಾಡಿದೆ ಜಡ್ಜ್ಮೆಂಟ್ ಬಂದಿದೆ ತೀರ್ಪು ಬಂದಿದೆ ವಿಶೇಷ ನ್ಯಾಯಾಲಯವು ಕೂಡ ಈಗ ತನಿಖೆಗೆ ಆದೇಶ ಮಾಡಿದೆ ಮತ್ತೊಂದು ಕಡೆ ಮೂಡ ಪ್ರಕರಣ ಈ ಹಗರಣ ಏನಿದೆ ಅದು ಸಿಬಿಐ ಬಿ ಐ ತನಿಖೆ ಆಗಬೇಕು